ಭೂಮಿಯ ಮೇಲೆ ಹಲವಾರು ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಅತ್ಯಂತ ಭಯಾನಕ ಮೆಟ್ಟಲುಗಳನ್ನು ಕಡಿದಾದ ದಾರಿಗಳನ್ನು ನೀವು ಕಂಡಿರಬಹುದು ಹತ್ತಿರಬಹುದು ಆದರೆ ಈ ಬೆಟ್ಟವನ್ನು ಹತ್ತಲು ನೀವು ನಿಮ್ಮ ಜೀವನವನ್ನು ಮುಷ್ಟಿಯಲ್ಲಿ ಇಟ್ಟುಕೊಂಡೇ ಹತ್ತಬೇಕು ಯಾಕಂದ್ರೆ ಇದು ಸಾವಿನ ಕೋಟೆ ಸಾವಿನ ದುರ್ಗ ಒಂದು ಹೆಜ್ಜೆ ಮಿಸ್ ಆದರೆ ಪಾತಾಳವೇ ಗತಿ ಎಷ್ಟೋ ಯುವಕ ಯುವಕಿಯರು ಈ ಬೆಟ್ಟವನ್ನು ಹತ್ತಲು ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವ ಹಲವಾರು ನಿದರ್ಶನಗಳು ಇವೆ ಹಾಗಾದರೆ ಇಂತಹ ಭೀಕರ ಅಪಾಯಕಾರಿ ಬೆಟ್ಟ ಯಾವುದು ಎಲ್ಲಿದೆ ಈ ಎಲ್ಲ ಮಾಹಿತಿಯನ್ನು ತಿಳಿಯಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸಾವಿನ ದುರ್ಗ ಸಾವಿನ ಕೋಟೆ ಅಂತ ಹಲವಾರು ರೀತಿ ಇದನ್ನು ಕರೆಯುತ್ತಾರೆ ಈ ಸಾವಿನ ದುರ್ಗ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಈ ಬೆಟ್ಟವು ಸರಾಸರಿ ಸಮುದ್ರ ಮಟ್ಟಕ್ಕಿಂತ 1226 ಮೀಟರ್ ಎತ್ತರಕ್ಕೆ ಇದೆ ಮತ್ತು ಇದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಒಂದು ಅತ್ಯಂತ ಎತ್ತರವಾದಂತಹ ಭಾಗವಾಗಿದೆ ಸಾವನದುರ್ಗ ಬೆಟ್ಟ ಬೆಂಗಳೂರು ನಗರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಮನಗರದಿಂದ 31 ಕಿಲೋಮೀಟರ್ ಹಾಗೂ ಮಾಗಡಿಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ ಚಾರಣಕ್ಕಾಗಿ ಬೆಂಗಳೂರಿನಿಂದ ಜನಪ್ರಿಯವಾದ ಒಂದು ದಿನದ ಪ್ರವಾಸ ಇದಾಗಿದೆ ಬೆಂಗಳೂರಿನಲ್ಲಿ ವೀಕೆಂಡ್ಗಳಲ್ಲಿ ಯುವಕ ಯುವಕಿಯರಲ್ಲಿ ಹಾಗೂ ಚಾರಣ ಪ್ರಿಯರಲ್ಲಿ ಇದು ಅತ್ಯಂತ ಹೆಸರುವಾಸಿಯಾಗಿದೆ ಇದೊಂದು ಅದ್ಭುತವಾದಂತಹ ಗ್ರಾನೈಟ್ ಬೆಟ್ಟ ಅರ್ಕಾವತಿ ನದಿಯ ತಿಪ್ಪಗೊಂಡನಹಳ್ಳಿ ಜಲಾಶಯ ಮೂಲಕ ಮತ್ತು ಮಂಚನಬೆಲೆ ಅಣೆಕಟ್ಟಿನ ಮೂಲಕ ನೀವು ಸಾವನದುರ್ಗವನ್ನು ತಲುಪಬಹುದು ಸವಂಡಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ತಪ್ಪಲಿನಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಗಳನ್ನು ಆ ಸಮಯದಲ್ಲಿ ನೀವು ಭೇಟಿ ಕೂಡ ಮಾಡಬಹುದು ಬೆಟ್ಟ ಹತ್ತುವವರು ಗುಹೆ ಪರಿಶೋಧಕರು ಮತ್ತು ಸಾಹಸಿಗರು ಆಗಾಗ್ಗೆ ಸಾವನದುರ್ಗ ಬೆಟ್ಟಕ್ಕೆ ಹತ್ತಿ ತಮ್ಮ ಸಾಹಸವನ್ನು ಪ್ರದರ್ಶಿಸುತ್ತಾರೆ ಸ್ಥಳೀಯವಾಗಿ ಈ ಸಾವನದುರ್ಗ ಬೆಟ್ಟವನ್ನ ಕರಿಗುಡ್ಡ ಅಂದರೆ ಕಪ್ಪು ಬೆಟ್ಟ ಮತ್ತು ಬಿಳಿ ಗುಡ್ಡ ಎಂದು ಕರೆಯುತ್ತಾರೆ ಈ ಎರಡು ಬೆಟ್ಟಗಳಿಂದ ಸಾವನದುರ್ಗ ರೂಪುಗೊಂಡಿದೆ ಈ ಬೆಟ್ಟದ ಹೆಸರಿನ ಆರಂಭದ ದಾಖಲೆಯನ್ನ ಕ್ರಿಸ್ತಿಶಕ 1340 ಹೊಯ್ಸಳರ ಬಲ್ಲಾಳ 3 ಅವರು ಸವಂಡಿ ಎಂದು ಇದನ್ನು ಕರೆದಿದ್ದರು ಮತ್ತೊಂದು ಅಭಿಪ್ರಾಯದಂತೆ ಈ ಹೆಸರು ಹುಟ್ಟಿದ್ದು ಮಾಗಡಿಯ ಅಚ್ಯುತರಾಯ ಅಡಿಯಲ್ಲಿ ರಾಜ್ಯಪಾಲರಂತಹ ಸಮಂತರಾಯರಿಂದ ಈ ಹೆಸರು ಪಡೆದಿತ್ತೆಂದು ಹೇಳಲಾಗುತ್ತಿದೆ ಇದು ಮಾಗಡಿ ಕೆಂಪೇಗೌಡ ದ್ವಿತೀಯರ ರಾಜಧಾನಿ ಕೂಡ ಆಗಿತ್ತು 1638 1728 ಮೈಸೂರು ಈ ಸ್ಥಳವನ್ನ ಸ್ವಾಧೀನಪಡಿಸಿಕೊಂಡಿತ್ತು ಮತ್ತು ದಳವಾಯಿ ದೇವರಾಜ ಅವರು ಈ ಸ್ಥಳವನ್ನು ಅರಮನೊಂದಿಗೆ ನೆಲಪಟ್ಟಣಕ್ಕೆ ಆಕ್ರಮಿಸಿಕೊಂಡಿದ್ದರು 1791 ಲಾರ್ಡ್ ಕಾರ್ನ್ವಾಲಿಸ್ ಇದನ್ನ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಸಾವನದುರ್ಗವನ್ನ ವಶಪಡಿಸಿಕೊಳ್ಳುತ್ತಾರೆ ಬ್ರಿಟಿಷ್ ಅಧಿಕಾರಿಯಾದಂತಹ ರಾಬರ್ಟ್ ಹೋಮ್ ಬೆಂಗಳೂರಿನ ವೀಕ್ಷಣೆಗಾಗಿ ಈ ಬೆಟ್ಟದ ತುದಿಯಲ್ಲಿ ಹೋಗಿ ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳನ್ನ ನೋಡುತ್ತಿದ್ದರು ಎಂದು ಇತಿಹಾಸ ಸಾರುತ್ತದೆ ಬ್ರಿಟಿಷ್ನ 2-3 ಅಧಿಕಾರಿಗಳು ಹಾಗೂ ಸೈನಿಕರು ಈ ಭಯಾನಕ ದುರ್ಗವನ್ನು ಹತ್ತಲು ಹೋಗಿ ಸಾವನ್ನಪ್ಪಿದ್ದರು ಇದೇ ಕಾರಣ ಬ್ರಿಟಿಷರು ಇದನ್ನ ಡೆತ್ ಹಿಲ್ ಅಂತ ಕರೆದಿದ್ದರು ಅಂದರೆ ಸಾವಿನ ಕೋಟೆ ಸಾವಿನ ದುರ್ಗ ಸಾವಿನ ಬೆಟ್ಟ ಎಂದು ಹೇಳಲಾಗುತ್ತಿತ್ತು ಬೆಟ್ಟದ ತುದಿಯನ್ನು ತಲುಪಲು ಯಾವುದೇ ಮೆಟ್ಟಲುಗಳಿಲ್ಲ ಮತ್ತು ಅದನ್ನು ಬಿದಿರು ಮತ್ತು ಇತರ ಕಂಬಗಳಿಂದ ಮುಚ್ಚಲಾಯಿತು ಮತ್ತು ಬ್ಯಾರಿಕೇಡ್ಗಳನ್ನು ರೂಪಿಸಲಾಯಿತು ನಂತರ ಕೆಲವರು ಮೆಟ್ಟಿಲುಗಳನ್ನು ಕಲ್ಲಿನಲ್ಲಿಯೇ ಕೊರೆದು ಹಾಕಿದ್ದಾರೆ ಹೊರತು ನಿಜವಾಗೂ ಇಲ್ಲಿ ಯಾವುದೇ ಹೆಚ್ಚಾಗಿ ಮೆಟ್ಟಲುಗಳಿಲ್ಲ ಇದ್ದರೂ ಕೂಡ ತುಂಬಾ ಅಪಾಯಕಾರಿಯಾಗಿದೆ ಸಾವನದುರ್ಗದಲ್ಲಿ ಚಾರಣವು ಅತ್ಯಂತ ಜನಪ್ರಿಯ ಚಟುವಟಿಕೆಯಾಗಿದೆ ಸಾವನದುರ್ಗ ಕಡೆಗೆ ಚಲಿಸುವ 2 ಪ್ರಮುಖ ಚಾರಣ ಮಾರ್ಗಗಳಿವೆ ಒಂದು ಕರಿಗುಡ್ಡ ಮತ್ತು ಇನ್ನೊಂದು ಬಿಳಿಗುಡ್ಡ 2 ಬೆಟ್ಟಗಳನ್ನು ಹತ್ತುವುದು ತುಂಬಾ ಕಠಿಣವಾಗಿದೆ ಅದರಲ್ಲಿ ಬಿಳಿಗುಡ್ಡ ಸ್ವಲ್ಪ ಸುಲಭದ ಏರಿಕೆಯಾಗಿದ್ದು ಕರಿಗುಡ್ಡ ಕಷ್ಟದ ಏರಿಕೆಯಾಗಿದೆ ಈ ಬೆಟ್ಟದಲ್ಲಿ ಅಳಿವಿನ ಅಂಚಿನಲ್ಲಿರುವ ಹಳದಿ ಗಂಟಲಿನ ಬುಲ್ಬುಲ್ ಹಕ್ಕಿ ನೆಲೆಯಾಗಿದೆ ಒಂದು ಕಾಲದಲ್ಲಿ ರಣಹದ್ದುಗಳ ವಾಸ ಇಲ್ಲಿತ್ತು ಈ ಬೆಟ್ಟದ ಸುತ್ತಲಿನ ಕಾಡು ಪ್ರಸಿದ್ಧಿಯಾಗಿತ್ತು ಇಲ್ಲಿ ಈಗಲೂ ಚಿರತೆ ಹಾಗೂ ಕರಡುಗಳಿವೆ ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಾರೆ ಬೃಹದಾಕಾರ ಬೆಟ್ಟವನ್ನು ಹತ್ತುತ್ತಾ ಮುಂದುವರೆದರೆ ನಿಮಗೊಂದು ದೊಡ್ಡ ಬಂಡೆ ಮತ್ತು ಸಣ್ಣ ಪುಟ್ಟ ಕಲ್ಲುಗಳು ಬೆಂಬಲದಿಂದ ನಿಂತಿರುವುದು ಕಾಣುತ್ತವೆ. ಆ ಬೆಟ್ಟಗಳನ್ನು ಅಚ್ಚರಿಯಿಂದ ನೋಡುತ್ತಿದ್ದಾಗ ನಿಮಗೆ ತಿಳಿಯುತ್ತದೆ, ಆಕಾಶದಲ್ಲಿ ಮೇಘರಾಶಿಯನ್ನು ನಮ್ಮ ದಣವಾರಿಸುತ್ತಿದ್ದ ತಂಗಾಳಿ ನಮ್ಮ ನೆತ್ತಿ ಮೇಲೆ ಹೋದಂತೆ ಹಾಸವಾಗುತ್ತದೆ. ಸಾವನದುರ್ಗ ಬೆಟ್ಟದ ವೈಶಿಷ್ಟ್ಯತೆ ಎಂದರೆ ಬೆಟ್ಟವನ್ನು ಏರುವಾಗ ಹೆಚ್ಚು ಆಯಾಸವಾಗುವುದಿಲ್ಲ, ಆದರೆ ಇಳಿಯುವಾಗ ದುರ್ಗಮವೆನಿಸುತ್ತದೆ ಹಾಗೂ ತುಂಬಾನೇ ಭಯಾನಕವಾಗುತ್ತದೆ. ಯಾಕಂದರೆ ಸ್ವಲ್ಪ ಕಾಲು ಜಾರಿದ್ರೆ ಪಾತಾಳವೇ ಗತಿ. ಆದ್ದರಿಂದ ಏರುವಾಗ ತೆಗೆದುಕೊಳ್ಳುವ ಜಾಗರೂಕತೆಯಿಂದ ಹೆಚ್ಚಾಗಿ ಇಳಿಯುವಾಗ ತುಂಬಾ ಎಚ್ಚರಿಕೆಯಿಂದ ಕಲ್ಲುಗಳನ್ನು ಹಿಡಿದುಕೊಂಡು ಇಳಿಯುವುದು ಒಳ್ಳೆಯದೆಂದು ಇಲ್ಲಿನ ಎಕ್ಸ್ಪರ್ಟ್ ಚಾರಣಿಕರು ಹೇಳುತ್ತಾರೆ. ಸಾವನದುರ್ಗವು ಮಳೆಗಾಲವನ್ನು ಹೊರತುಪಡಿಸಿ ಎಲ್ಲಾ ಹವಾಮಾನದಲ್ಲಿ ನೀವು ಭೇಟಿ ಕೊಡಬಹುದು. ಸಾವನದುರ್ಗವು ಉತ್ತಮ ರಸ್ತೆ ಮಾರ್ಗಗಳನ್ನು ಹೊಂದಿದ್ದು ಅದನ್ನು ಬೇರೆ ಬೇರೆ ನಗರಗಳಿಂದ ಸಂಪರ್ಕಿಸುತ್ತದೆ. ಸಾವನದುರ್ಗಕ್ಕೆ ಪ್ರಯಾಣಿಸಲು ನೀವು ಖಾಸಗಿ ವಾಹನ ಅಥವಾ ಬಸ್ಸುಗಳನ್ನು ಕೂಡ ಬಳಸಬಹುದು. ಕೆಎಸ್ಆರ್ಟಿಸಿಯ ನೇರವಾದ ಬಸ್ಸುಗಳು ಸಾವನದುರ್ಗ ಬೆಟ್ಟಕ್ಕಿವೆ. ಬೆಂಗಳೂರಿನಿಂದ ಒಂದು ವೇಳೆ ನೀವು ಸಾವನದುರ್ಗವನ್ನ ತಲುಪಬೇಕೆಂದರೆ ರಾಮನಗರದಿಂದ ಮಾಗಡಿ ಕಡೆಗೆ ಹೋಗಿ ಸುಮಾರು 7 ಕಿಲೋಮೀಟರ್ ನಂತರ ಸಾವನದುರ್ಗಕ್ಕೆ ನೀವು ಬಲಕ್ಕೆ ತಿರುಗಿಕೊಳ್ಳಬೇಕು. ಎರಡನೇ ಮಾರ್ಗ ಮಾಗಡಿ ರಸ್ತೆ ಮೂಲಕ ನೀವು ಸಾವನದುರ್ಗವನ್ನು ಕೂಡ ತಲುಪಬಹುದು. ಸ್ನೇಹಿತರೆ, ಹಾಗಾದರೆ ತಡ ಯಾಕೆ? ಇವತ್ತೇ ಸಾವನದುರ್ಗಕ್ಕೆ ಹೋಗುವ ಪ್ಲಾನನ್ನು ಮಾಡಿ. ಆದರೆ ಎಚ್ಚರಿಕೆ, ಹತ್ತುವಾಗ ಹಾಗೂ ಇಳಿಯುವಾಗ ಅತಿ ಎಚ್ಚರಿಕೆಯಿಂದ ನೀವು ಈ ಬೆಟ್ಟವನ್ನು ಹತ್ತಬೇಕು. ಯಾಕಂದರೆ ಇಲ್ಲಿನ ಮೆಟ್ಟಿಲುಗಳು ಅತ್ಯಂತ ಅಪಾಯಕಾರಿ ಕೂಡ ಆಗಿದೆ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಇದೇ ರೀತಿ ಹಲವಾರು ಪ್ರವಾಸಿ ಸ್ಥಳಗಳನ್ನು ಇನ್ನು ಮುಂದೆ ಪರಿಚಯ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.